ಯಾವುದೇ ಕಾರ್ಯ ಸಾಧನೆ ಮಾಡಬೇಕಾದರೂ ವೈರಾಗ್ಯ ಬೇಕು. ಇದೇನಪ್ಪ ನಮ್ಮನ್ನೆಲ್ಲ ಸನ್ಯಾಸಿಗಳನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಿದ್ದೀರಾ? ಹಾಗಲ್ಲ. ವೈರಾಗ್ಯ ಅಂತ ಹೇಳಿದ್ರೆ ನಮ್ಮ ಗುರಿ ಒಂದನ್ನು ಬಿಟ್ಟು ಇನ್ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದೇ ಇರುವಂಥದ್ದು. ನಮ್ಮ ಗುರಿ ಕಡೆಗೆ, ಅದರ ಕಾರ್ಯ ಸಾಧನೆಗೆ ನಮ್ಮ ಮನಸ್ಸು ಎಷ್ಟು ಎಷ್ಟು ಉತ್ಕಟವಾಗಿರುತ್ತೋ ನಮ್ಮ ವೈರಾಗ್ಯ ಅಷ್ಟೇ ತೀವ್ರವಾಗಿರುತ್ತೆ. ಒಂದು ಊರಿನಲ್ಲಿ ಚಿಕ್ಕಣ್ಣ ಅನ್ನುವಂಥ ಒಬ್ಬ ಬಡ ರೈತ, ಮಿಕ್ಕಿದ್ದವರೆಲ್ಲ ನಾಟಿ ಕೂಡ ಮಾಡಿಬಿಟ್ಟಿದ್ದಾರೆ, ಇವನು ತನ್ನ ಹೊಲಕ್ಕಿನ್ನೂ ನೀರು ಹಾಯಿಸಿಲ್ಲ. ಅವನು ಅವತ್ತಿನ ಬೆಳಗ್ಗೆ ಎದ್ದು ಒಂದು ಶಪಥ ಮಾಡ್ಕೊಂಡಿದ್ದಾನೆ, ನಾನು ಇವತ್ತು ನನ್ನ ಹೊಲಕ್ಕೆ ಕಾಲುವೆ ತೋಡಿ ನೀರು ಹಾಯಿಸೋವರೆಗೆ ಮನೆಗೆ ವಾಪಸ್ ಬರೋದಿಲ್ಲ ಅಂತ. ಮಧ್ಯಾಹ್ನ ಊಟಕ್ಕೆ ಬಂದಿರಾ? ಅದೇನೋ ಗೊತ್ತಿಲ್ಲ, ಕೆಲಸ ಅದ. ಅಪ್ಪ ಬರ್ತೀನಿ ಕಣಪ್ಪ. ಏನೇ ಚಿಕ್ಕಣ್ಣ, ಬೆಳೆ ಬೆಳಗ್ಗೆನೆ ಕೆಲಸ ಶುರು ಮಾಡ್ಬಿಟ್ಟಿದ್ಯಾ? ಆ ಶಂಕರಪ್ಪನ ಗದ್ದೆಯಲ್ಲಿ ಬೆಳೆ ಬೇಕಾದಷ್ಟಿದೆ, ನೀರಾವರಿ ಇದೆ. ಅವ್ರಿಗೇನಪ್ಪ, ನಾವು ತಾನೆ ಕಾಲುವೆ ತೋಡ್ ಸಾಯ್ಬೇಕಾಗಿರೋರು. ಶಿವನೇ, ಸೂರ್ಯನಾರಾಯಣ, ಪಾಂಡುರಂಗ, ಊಟನಾ ಬರ್ತೀನಿ. ಚಿಕ್ಕಣ್ಣ ಊಟಕ್ಕೆ ಬರಲ್ವಾ? ನೀ ನಡಿ, ನಾ ಬರ್ತೀನಿ, ಕೆಲಸ ಅದ. ನನ್ನ ಹೊಟ್ಟೆ ಸಿಗ್ತಾ ಇಲ್ಲ, ನಡ ಬರ್ಬೇಕಂತ ಬಾ. ನೀ ನಡ ಅಂತಂದ್ರೆ ನಡ. ಏ ಬರ್ಬೇಕು. ಅದ್ಯಾಕ ಹಂಗ ಮಗಿನ ಮೇಲೆ ರೇಗಾಡೋದು? ಕೆಲಸ ಮಾಡ್ತಾ ಇದ್ರೆ ಕಡಿತಾ ಇದ್ರಲ್ಲ, ಅದಕ್ಕ ಊಟಕ್ ಬಂದ್ ಕದಿತ್ತಪ್ಪ. ಒಳ್ಳೆ ಸರಿ, ಕೆಲಸ ಹೆಂಗ್ ಮಾಡ್ತಾ ಇದೀನಿ ಇಲ್ಲಿ? ನೀರ್ ಇಲ್ದೆ ತಪ್ಪತ್ರ ನನ್ಗ. ನೀರ್ ಇಲ್ದೆ ಇದ್ರೆ ಊಟ ಮಾಡ್ಬೇಡ ಅಂತ ಹೇಳಾಯ್ತಾ? ನೀ ಪುನಃ ಹಿಂಗೆ ಮಾತಾಡ್ತಾ ಇದ್ರು ನೋಡು. ಏ ಹೋಗ್ಲಿ, ಇಲ್ಲಿಗೆ ಊಟ ಕಳ್ಸಿಕೊಡ್ಲಾ? ಎಲ್ಲಿ ಕೊಡ್ಲಿ, ತಕ ಹೊಡ್ಬಿಡ್ತೀವಿ ಕಾಪ್. ಬರಮಿ, ನಮ್ಗೇನು ಬೇಗನೆ ಸಾಯ್. ಚರಿತ್ರ ಶ್ರೀ ರುಕ್ಮಿಣಿ ಲೋಲ ಬಿಡಿಸದಿಯಾ? ಬಾ ಇಲ್ಲಿ ಕೂತ್ಕೊಂಡು ಸೇದು ಪಕ್ಕಕ್ಕೆ. ನಿನ್ನೊಂದು ಗಾಡಿದ್ರೆ ಅದೇನೂ ಇಲ್ಲ, ಬಹಳ ಚೆನ್ನಾಗದ ನಿನ್ ಕೆಲಸ. ಏನೋ ಹಿಂಗಾದ್ರೆ ನೀವು ಉದ್ದಾರ ಆಗಲ್ಲ. ಹೋಗು ಹೋಗು, ಕೆಲಸ ನೋಡು, ಹೋಗು. ತಮಾಷೆ ಆಡ್ತಾನೆ, ವ್ಯವಸಾಯ ಅಂದ್ರೆ ಸುಲಭ ಅಲ್ಲ. ರಂಗಪ್ಪನ ಅದೃಷ್ಟಾನೇ ಚೆನ್ನಾಗಿಲ್ವೇನೋ, ಅವನಿಗೆ ತುಂಬಾ ಅಡಚಣೆಗಳು. ಅದಕ್ಕೆ ಅವನ ಕೈಲಿ ಒಂದೇ ಸಮನೆ ಕೆಲಸ ಮಾಡೋದಿಕ್ ಸಾಧ್ಯನೇ ಆಗ್ತಾ ಇಲ್ಲ. ಅಯ್ಯೋ, ನೀನ್ ಹಿಂಗಾದ್ರೆ ನೀರ್ನ ಬಹಳ ಚೆನ್ನಾಗಿ ಬಿಡ್ತಿದೆ. ಏನ್ ಮಾಡ್ಲಿ ಚಿಕ್ಕಣ್ಣ, ಕಷ್ಟ ಸುಖ ನೋಡ್ಕೊಂತಾರೆ, ಹೋಗಿ ನೋಡಿದ್ರೆ ಬೇಜಾರು ಮಾಡ್ಕೊಂತಾರೆ. ನೀರು ಸಿಗೋದೆ ಕಷ್ಟ ಈ ಕಾಲದಲ್ಲಿ, ಬಹಳ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ದೆ ಬಿಡು. ಅಣ್ಣ ಮೂರ್ ಗಜ ತಮ್ಮ ಆರ್ ಗಜ, ಅಣ್ಣ ಮೂರ್ ಗಜ ತಮ್ಮ ಆರ್ ಗಜ, ತಕಲ ಬೆಟ್ಟ ಪರ ತಾಳ ಮದ್ಲೆಯ ಥೈ ತೋದಿಂದ ತಾಗಿಡ್ತಾ ಅನ್ನು ಕೊಟ್ಟಗಲಿ ಮೇಳ ಮುರಿಯುತ್ತ
ಅಣ್ಣ ಮೂರ್ ಗಜ ತಮ್ಮ ಆರ್ ಕವಿತಾ ಎಣ್ಣೆ ತಗೊಂಡ್ ಬಾ ತದರ್ರ ಓಗೆ ನೀನ್ ನೀರ್ ಕಾಯಿಸು ಅವನ್ಗೆ ಊಟಕ್ಕಿಕ್ಕು ಅಂತ ಹೇಳು ತದರ್ರ ದಿನ ಪೂರ್ತಿ ಕಷ್ಟಪಟ್ಟು ಮೈ ಮುರಿದಂತಹ ಚಿಕ್ಕಣ್ಣ ಇವತ್ತು ತನ್ನ ಹೊಲಕ್ಕೆ ನೀರು ಹಾಯಿಸಿದ ಸಂತೃಪ್ತಿಯಿಂದ ಮನೆಗೆ ಬಂದು ವಿಶ್ರಾಂತಿ ತಗೊಳ್ತಾ ಇದ್ದಾನೆ. ಆದ್ರೆ ರಂಗಪ್ಪ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ನೀರು ಹಾಯಿಸೋದಕ್ಕೆ ಆಗ್ಲೇ ಇಲ್ಲ. ಲೌಕಿಕ ಜೀವನದಲ್ಲಿ ಹೇಗೋ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲೂ ವೈರಾಗ್ಯ ಎರಡು ರೀತಿ ತರದ್ದಾಗಿರುತ್ತೆ. ತೀವ್ರ ವೈರಾಗ್ಯ ಹೊಂದಿದ್ದವನು ನಾನಿವತ್ತೇ ಭಗವಂತನ ದರ್ಶನ ಪಡ್ಕೊತೀನಿ ಇಲ್ಲ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾನೆ. ಮಂದ ವೈರಾಗ್ಯ ಹೊಂದಿರ್ತಾನಲ್ಲ ಅವನು ನಮ್ಮ ರಂಗಪ್ಪನ ಥರ ಈ ಜನ್ಮದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಾದರೂ ದೇವರನ್ನ ನೋಡ್ತೀನಿ ಅಂತ ಅನ್ಕೊತಾನೆ. ವೈರಾಗ್ಯದ ತೀವ್ರತೆಗೆ ತಕ್ಕ ಹಾಗೆ ಫಲ ಇರುತ್ತೆ.